नमस्कार न्यूज 18 ಕನ್ನಡದ ಮೆಗಾ ಸ್ಪೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು ಈ ಸುದ್ದಿಯನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ बेच्ची बीळ्तीरा विचार संबंध पट्टंतह स्फोटक सुद्दि अन्नोदर बग्गे नावु निमगे माहितियन्न कोड्ता इदीवि न्यूज 18 कन्नड एक्स्क्लूसिव रिपोर्ट इदु मेगा स्फोटक सुद्दियन्न न्यूज 18 कन्नड ನಿಮ್ಮ ಮುಂದೆ ಇಡ್ತಾ ಇದೆ ಈ ಮೆಗಾ ಸ್ಫೋಟಕ ಸುದ್ದಿಯನ್ನ ನೋಡಿದ್ರೆ ಖಂಡಿತವಾಗ್ಲೂ ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಯಾಕಂದ್ರೆ ಅಂತಹ ಮಹಾ ಮೆಗಾ ಸ್ಫೋಟಕ ಸುದ್ದಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಬಿತ್ತರ ಮಾಡ್ತಾ ಇದೆ ग्यारंटी मेघा स्फोटक सुद्दि स्फोटक सुद्दि गुत्तिगेदारर मेले मेघा आईटी रेड कूड़ा नडेदिदे अंदु अधिकारिगळिगे सिक्किद्देनु गोत्ता न्यूज 18 नल्लि स्फोटक वीडियो कूड़ा साक्षि इदे दिन साकष्टु अधिकारिगळु खचित माहितिय मेले रेडन्न नडेसिदरु हीगे साकष्टु प्रश्नेगळन्न इट्टुकोंडु होदंतह न्यूज 18 कन्नडक्के ಈ ಒಂದು ತನಿಖೆಯನ್ನ ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಸುದ್ದಿಯನ್ನ ಕಿತ್ತುಕ್ತಾ ಹೋದಂತ ಸಂದರ್ಭದಲ್ಲಿ ಸಿಕ್ಕಂತ ಸ್ಪಷ್ಟವಾದಂತ ನಿಖರವಾದ ಮಾಹಿತಿ ಇದು ದೃಶ್ಯಗಳ ಸಮೇತವಾಗಿ ಸಾಕ್ಷಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡುತ್ತಾ ಇದೀವಿ ಗುತ್ತಿಗೆದಾರರ ಮೇಲೆ ಮೆಗಾ ಐಟಿ ರೇಡ್ ನಡೆದಿದ್ದು ಅವತ್ತಿನ ದಿನ ಅಧಿಕಾರಿಗಳಿಗೆ ಸಿಕ್ಕಿದ್ದೇನು ಗೊತ್ತಾ ನ್ಯೂಸ್ 18 ನಲ್ಲಿ ಸ್ಫೋಟಕ ವಿಡಿಯೋ ಕೂಡ ಸಿಕ್ಕಿದೆ ಗುತ್ತಿಗೆದಾರರ ಮೇಲೆ ಮೆಗಾ ಐಟಿ ನಡೆದಿತ್ತು ರೇಡ್ ನಡೆದಿತ್ತು ಅವತ್ತು ಅಧಿಕಾರಿಗಳಿಗೆ ಸಿಕ್ಕಿದ್ದೇನು ನ್ಯೂಸ್ 18 ನಲ್ಲಿ ಸ್ಫೋಟಕ ವಿಡಿಯೋ ಸಾಕ್ಷಿ ಅವತ್ತಿನ ದಿನ ನಡೆದಿರೋದು ಏನು ಯಾವ ರೀತಿಯಾಗಿ ಅವತ್ತು ಐಟಿ ರೇಡ್ ನಡೆದಂತ ಸಂದರ್ಭದಲ್ಲಿ ಏನಾಯಿತು ಏನೇನು ಆಗಿದೆ ಡೀಲರ್ ಗಳು ಆಗಿರಬಹುದು ಅಥವಾ ಪರಮೇಶ್ ಡೀಲರ್ ಡಿಟಿ ಪರಮೇಶ್ವರ ಅವರ ಮನೆಯಲ್ಲಿ ನಡೆದಂತ ಈ ಒಂದು ಶಿವಮೊಗ್ಗದ ಕಾರ್ ಡೀಲರ್ ಪರಮೇಶ್ ಅವರ ಮನೆಯ ಮೇಲೆ ನಡೆದಂತ ಐಟಿ ದಾಳಿಯ ಸಂದರ್ಭದಲ್ಲಿ ಏನೇನು ಆಗಿದೆ ಬ್ಯಾಂಕ್ ಡೀಟೇಲ್ಸ್ ಬೆನ್ನು ಬಿದ್ದಿದ್ದಾರೆ ಅಧಿಕಾರಿಗಳು ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಲಾಕರ್ ಗಳನ್ನ ಕೂಡ ನೋಡಿದ್ದಾರೆ ಕೀ ಕಳೆದು ಹೋಗಿದೆ ಅಂತ ಹೇಳಿದ್ರು ಖಿಲಾಡಿ ಪರಮೇಶ್ ಆನೆರೆ ಒಟ್ಟಾರೆ ಐಟಿ ರೇಡ್ ನಲ್ಲಿ ಸಿಕ್ಕಿದ್ದು ಒಂದು 10 ಕೋಟಿ ರೂಪಾಯಿ
ಬಳಿ ಸಿಕ್ಕಿದ್ದೆಷ್ಟು ಗೊತ್ತ ಅವತ್ತಿನ ದಿನ ಐಜಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಏನೋ ಇಲ್ಲ ಅಂದವರಿಗೆ ನ್ಯೂಸ್ 18 ಕನ್ನಡ ಇಲ್ಲಿ ಬಿಗ್ ಪ್ರೂಫ್ ಅನ್ನು ತೋರಿಸ್ತಾ ಇದೆ ಗುತ್ತಿಗೆದಾರರು ಹಣ ಕೊಡ್ತಾ ಇದ್ದದ್ದೇ ಪರಮೇಶ್ಗೆ ಮನೆ ಮೇಲೆ ಆದಂತಹ ಐಟಿ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿದಂತಹ ಕೋಟಿ ಗಟ್ಟಲೆ ಹಣ ಇದು ಈ ಒಂದು ದೃಶ್ಯಗಳನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಇದೆ ಅಂತಹ ಮೆಗಾ ಪ್ರೂಫ್ ಅನ್ನು ನ್ಯೂಸ್ 18 ಕನ್ನಡ ನಿಮಗೆ ತೋರಿಸ್ತಾ ಇದೆ ಒಂದು ಕಂತೆ ಎರಡು ಕಂತೆ ಅಲ್ಲ ಇಲ್ಲಿ ಲಕ್ಷ ಲಕ್ಷ ಕಂತೆಗಳ ನೋಟುಗಳನ್ನು 2000 ರೂಪಾಯಿ ಪಿಂಕ್ ನೋಟುಗಳನ್ನು ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿ ಅವತ್ತಿನ ದಿನ ಪರಮೇಶ್ ಹೇಳ್ತಾ ಇದ್ರು ಪರಮೇಶ್ ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಿರಬಹುದು ರೇವಣ್ಣ ಅವರ ಸಂಬಂಧಿ ಪರಮೇಶ್ ಅವರ ಮನೆಯ ಮೇಲೆ ಕಚೇರಿಯ ಮೇಲೆ ಕೂಡ ದಾಳಿಯನ್ನ ನಡೆಸಲಾಗಿತ್ತು ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಆ ಸಂದರ್ಭದಲ್ಲಿ ಸಿಕ್ಕಂತಹ ಕೋಟಿ ಕೋಟಿ ಹಣ ಇದು ನ್ಯೂಸ್ 18 ಕನ್ನಡ ಈಗ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನ ಮಾಡಿದೆ ನ್ಯೂಸ್ 18 ಕನ್ನಡವೇ ಇದನ್ನ ಪ್ರಪ್ರಥಮ ಬಾರಿಗೆ ಈ ವಿಡಿಯೋವನ್ನು ತೋರಿಸ್ತಾ ಇದೆ ಸಾಕ್ಷಿ ಸಮೇತವಾಗಿ ನ್ಯೂಸ್ 18 ಕನ್ನಡ ತೋರಿಸ್ತಾ ಇರುವಂತಹ ಮೆಗಾ ಪ್ರೂಫ್ ಇದು ಅವತ್ತಿನ ದಿನ ಏನು ನಡೆಯಿತು ಅನ್ನುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ನಮ್ಮಲ್ಲೇ ಮೊದಲು ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ಈ ದೃಶ್ಯಗಳನ್ನು ನೋಡೋದಕ್ಕೆ ನಿಮಗೆ ಸಿಗುತ್ತೆ ಯಾಕಂದ್ರೆ ಅಂತಹ ಮೆಗಾ ಪ್ರೂಫ್ ಅನ್ನು ಇವತ್ತು ನ್ಯೂಸ್ 18 ಕನ್ನಡ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಕೀ ಕಳೆದು ಹೋಗಿದೆ ಅಂತ ಹೇಳಿ ಕಿಲಾಡಿ ಪರಮೇಶ್ ಅವರು ಅಂತ ಹೇಳಿದ್ರು ಹಾಗಾದ್ರೆ ಪರಮೇಶ್ ಬಳಿ ಸಿಕ್ಕಿದ್ದು 1 ಕೋಟಿ 2 ಕೋಟಿ ಅಲ್ಲ 6 ಕೋಟಿ ರೂಪಾಯಿ ಹಣ ಕೂಡ ಅವತ್ತು ಸಿಕ್ಕಿತ್ತು ಗುತ್ತಿಗೆದಾರರ ಮನೆಯ ಮೇಲೆ ಐಟಿ ರೇಡ್ ನಡೆದಂತಹ ಸಂದರ್ಭದಲ್ಲಿ ಯಾವುದೇ ಹಣ ಇಲ್ಲ ಅನ್ನುವಂತಹ ನಾಟಕವನ್ನ ಕೂಡ ಮಾಡಿದ್ರು ಮೆಗಾ ರೇಡ್ ಈ ಒಂದು ಐಟಿ ರೇಡ್ ನ ಮೆಗಾ ಪ್ರೂಫ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗಾದ್ರೆ ಅವತ್ತು ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಹಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಕಂತೆ ಕಂತೆ ಹಣ ಸಿಕ್ಕಿದೆ ಮೆಲ್ಲ ಹೇಳಮ್ಮ ಶಿವಮೊಗ್ಗದ ಕಾರ್ ಡೀಲರ್ ಡಿಟಿ ಪರಮೇಶ್ ಮಾರ್ಚ್ 28ರಂದು ಈ ಒಂದು ಮೆಗಾ ಐಟಿ ರೇಡ್ ಕೂಡ ನಡೆದಿತ್ತು ಪರಮೇಶ್ ಮನೆ ಮೇಲೆ ಆಗಿದಂತಹ ಐಟಿ ರೇಡ್ ಸಂದರ್ಭದಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದನ್ನ ಹೇಳುವಂತಹ ಪ್ರಯತ್ನ ನಡೆಯಿತು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ನ ಮುಖಂಡರು ಖುದ್ದು ದೇವೇಗೌಡರ ಅವರ ನೇತೃತ್ವದಲ್ಲಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ಯಾರ ಮನೆಯಲ್ಲೂ ಯಾರ ಕಚೇರಿಯಲ್ಲೂ 1 ರೂಪಾಯಿ ಹಣ ಸಿಕ್ಕಿಲ್ಲ ಎಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಿದವರೇ ನೇರವಾಗಿ ತೆರಿಗೆ ಮಾಡಿದವರೇ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನವನ್ನ ಏನ್ ಮಾಡಲಾಯಿತು ಅವತ್ತಿನ ಪ್ರತಿಭಟನೆಯಲ್ಲಿ ಅವೆಲ್ಲದಕ್ಕೂ ಉಲ್ಟರವಾಗಿ ಈಗ ಅವತ್ತಿನ ಐಟಿ ರೇಡ್ ಅಲ್ಲಿ ಸಿಕ್ಕಿರುವಂತಹ ಕೋಟಿ ಕೋಟಿ ಹಣವನ್ನ ನೋಡ್ತಾ ಇದ್ದೀರಾ ಪಿಂಕ್ ಪಿಂಕ್ ಕಲರಿನ 2000 ರೂಪಾಯಿ ಕಂತೆ ಕಂತೆ ನೋಟುಗಳನ್ನ ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಈ ಒಂದು ಮಾಹಿತಿಯನ್ನ ಗಮನಿಸಬಹುದು ಕೇವಲ ನಾವು ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇಲ್ಲ ನಿಮ್ಗೆ ದೃಶ್ಯಗಳ ಸಮೇತವಾಗಿ ಪ್ರೂಫ್ ಅನ್ನ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಪ್ರತಿ ಬಾರಿ ಕೂಡ ನ್ಯೂಸ್ 18 ಕನ್ನಡ ಯಾವುದೇ ಪ್ರೂಫ್ ಇಲ್ಲದೆ ಯಾವುದೇ ಸ್ಪಷ್ಟತೆ ಇಲ್ಲದೆ ಯಾವುದೇ ಸರಿಯಾದ ಮಾಹಿತಿ ಇಲ್ಲದೆ ಯಾವುದೇ ಸುದ್ದಿಯನ್ನ ಕೂಡ ಪ್ರಸಾರ ಮಾಡೋದಿಲ್ಲ ಅದಕ್ಕೆ ಮತ್ತೊಂದು ಉದಾಹರಣೆ ಅದಕ್ಕೆ ನೇರವಾಗಿ ನಾವು ದೃಶ್ಯಗಳನ್ನೇ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಅವತ್ತಿನ ದಿನ ಸಿಕ್ಕಿದ್ದೇನು ಅವತ್ತಿನ ದಿನ ಏನೂ ಸಿಕ್ಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನ ಯಾವ ರೀತಿಯಾಗಿ ಮುಖಂಡರುಗಳು ಮಾಡಿದ್ರು ಹಾಗಾದ್ರೆ ಕಂತೆ ಕಂತೆ ಕೋಟಿ ಕೋಟಿ ನೋಟುಗಳು ಏನಿದು 2000 ಮುಖಬೆಲೆಯ ನೋಟುಗಳನ್ನೇ ನೀವು ಗಮನಿಸಬಹುದು ಕೋಟಿ ಕೋಟಿ ಹಣ ಹಾಗಾದ್ರೆ ಅವತ್ತು ಎಲ್ಲಿ ಸಿಕ್ಕಿತ್ತು ಈ ನಮ್ಮ ಬಳಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಾಟಕವನ್ನ ಮಾಡಿದ್ರು ಪರಮೇಶ್ವರ್ ಬ್ಯಾಂಕ್ ಡೀಟೇಲ್ಸ್ ನ ಬೆನ್ನು ಬಿದ್ದಿದ್ದಾರೆ ಅಧಿಕಾರಿಗಳು ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಲಾಕರ್ ನ ಕೀ ಕಳೆದು ಹೋಗಿದೆ ಅಂತ ಹೇಳಿದ್ರು ಪರಮೇಶ್ವರ್ ಕಿಲಾಡಿ
ಹಾಗಾದ್ರೆ ಅವತ್ತಿನ ದಿನ ಇಷ್ಟು ಕಂತೆಯ ಹಣ ಸಿಕ್ಕಿದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ನೇರವಾದ ಉತ್ತರ ಇದೇ ದೃಶ್ಯಗಳು. ಈ ದೃಶ್ಯಗಳನ್ನು ನೀವು ಗಮನಿಸಬಹುದು. ಯಾವತ್ತೂ ಕೂಡ ನ್ಯೂಸ್ 18 ಕನ್ನಡ ಸುಳ್ಳು ಮಾಹಿತಿಯನ್ನ ಕೊಡೋದಿಲ್ಲ, ಯಾವುದೇ ಪ್ರೂಫ್ ಇಲ್ಲದೆ ಮಾತನಾಡೋದಿಲ್ಲ. ಇವತ್ತು ನಿಮಗೆ ಆ ಪ್ರೂಫಿನ ಸಮೇತವಾಗಿ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಲೋಕರನ್ನ ಹೊಡೆದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಕೋಟಿ ಕೋಟಿ ಕಂತೆ ಹಣಗಳಿಗೂ ಅಧಿಕಾರಿಗಳು ಈ ಒಂದು ಲಾಕರ್ ಅನ್ನ ಓಪನ್ ಮಾಡಿದಾಗ ಸಿಕ್ಕಿದ ಹಣಗಳು ಕೀ ಸಿಕ್ತು ಕೊಟ್ಟಿನಿ ಅನ್ನುವಂತಹ ಒಂದು ನಾಟಕವನ್ನ ಆ ಸಂದರ್ಭದಲ್ಲಿ ಪರಮೇಶ್ ಮಾಡ್ತಾರೆ. ಲಾಕರ್ ಬೆನ್ನು ಬಿದ್ದಂತಹ ಅಧಿಕಾರಿಗಳಿಗೆ ಅವತ್ತು ಶಾಕ್ ಆಗಿತ್ತು. ಯಾಕಂದ್ರೆ ಒಟ್ಟಾರೆ ಐಟಿ ರೇಡ್ ಅಲ್ಲಿ ಸಿಕ್ಕಿದ್ದು 10 ಕೋಟಿ ಆದ್ರೆ ಪರಮೇಶ್ವರ್ ಒಬ್ಬನ ಬಳಿಯೇ ಸಿಕ್ಕಿದ್ದು 6 ಕೋಟಿ ರೂಪಾಯಿ ಹಣ. ಏನು ಇಲ್ಲ ಅಂದವರಿಗೆ ಇಲ್ಲಿದೆ ನೋಡಿ ಬಿಗ್ ಪ್ರೂಫ್ ಅಂತ ಹೇಳಿ ನಾವು ತೋರಿಸ್ತಾ ಇದೀವಿ. ನ್ಯೂಸ್ 18 ಕನ್ನಡ ಈಗಾಗಲೇ ಮಾಹಿತಿಯನ್ನ ನೀಡೋದ್ರ ಜೊತೆಗೆ ದೃಶ್ಯಗಳನ್ನ ಕೂಡ ನೇರವಾಗಿ ನೀಡುವಂತಹ ಪ್ರಯತ್ನವನ್ನ ಮಾಡಿದೆ. ಕೇವಲ ಸಾಕ್ಷಿ ಸಮೇತವಾಗಿ ನ್ಯೂಸ್ 18 ಕನ್ನಡ ಯಾವಾಗ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಯಾವುದೇ ಪ್ರೂಫ್ ಇಲ್ಲದೆ ನ್ಯೂಸ್ 18 ಕನ್ನಡ ಯಾವತ್ತೂ ಕೂಡ ಸುಳ್ಳು ಆರೋಪವನ್ನ ಸುಳ್ಳು ಮಾಹಿತಿಯನ್ನ ಕೊಟ್ಟಿಲ್ಲ. ನಿಮಗೆ ಸಿಕ್ಕಿರುವ ಈ ದೃಶ್ಯ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ಲಭ್ಯ ಇದೆ. ನಮ್ಮಲ್ಲೇ ಮೊದಲು ಈ ಒಂದು ದೃಶ್ಯಗಳನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಗುತ್ತಿಗೆದಾರರು ಹಣ ಕೊಡ್ತಾ ಇದ್ದಿದ್ದು ಯಾರಿಗೆ ಅಂತ ನೋಡ್ತಾ ಹೋಗೋದಾದ್ರೆ ಪರಮೇಶ್ಗೆ. ಆ ಒಂದು ಹಣವನ್ನ ಪಡೆದು ಪರಮೇಶ್ ಬೇರೆಡೆ ಕಳುಹಿಸ್ತಾ ಇದ್ದ. ಆ ನ್ಯೂಸ್ 18 ಕನ್ನಡದ ಬಳಿ ಇದೆ ಕೂಡ ಸ್ಫೋಟಕ ಡೀಟೇಲ್ಸ್. ಒಟ್ಟು ಸಿಕ್ಕಿದ 10 ಕೋಟಿ ಆದ್ರೆ ಪರಮೇಶ್ವರ್ ಬಳಿಯೇ ಸಿಕ್ಕಿದ್ದು 6 ಕೋಟಿ ಹಣ. ಕೋಟಿ ಕೋಟಿ ಅಕ್ರಮದ ಒಡೆಯ ಈ ಪರಮೇಶ್. ಹಾಗಾದ್ರೆ ಈಗಾಗ್ಲೇ ಪ್ರೂಫ್ ಅನ್ನ ಕೇಳಿದವರಿಗೆ ಯಾವ ಸಂದರ್ಭದಲ್ಲೂ ಕೂಡ 1 ರೂಪಾಯಿ ಹಣ ಸಿಕ್ಕಿಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ ಸಿಕ್ಕಿಲ್ಲ ಅಂತ ಹೇಳಿದವರಿಗೆ ನೀವು ನ್ಯೂಸ್ 18 ಕನ್ನಡದ ಮೂಲಕ ಪ್ರೂಫ್ ಅನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಪ್ರೂಫ್ ಅನ್ನ ನೋಡಿದ ಮೇಲೆ ಏನ್ ಹೇಳ್ತಾರೆ? ಯಾಕಂದ್ರೆ 1 ರೂಪಾಯಿ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ ನೀವು ಗಮನಿಸ್ತಾ ಇದ್ರಿ ಈ ದೃಶ್ಯದಲ್ಲಿ ಕೋಟಿ ಕೋಟಿ ಹಣವನ್ನ 2000 ರೂಪಾಯಿಯ ಪಿಂಕ್ ಕಲರ್ ನ ಮುಖಪುಟದ ಈಗಾಗಲೇ ಈ ಒಂದು ದುಡ್ಡನ್ನ ನೀವು ಗಮನಿಸ್ತಾ ಇದ್ದೀರಾ. ಕೇವಲ 10 ಕೋಟಿ ರೂಪಾಯಿ 6 ಕೋಟಿ ರೂಪಾಯಿ ಸಿಕ್ಕಿದ್ದು ಪರಮೇಶ್ ಮನೆಯಲ್ಲೇ ಅನ್ನೋದಾದ್ರೆ ಯಾವ ರೀತಿಯಾಗಿ ಹಣವನ್ನ ಅಲ್ಲಿ ಇಡ್ಲಾಗಿತ್ತು, ಯಾವ ರೀತಿಯಾಗಿ ಹಣವನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನ ಮಾಡಲಾಗಿತ್ತು, ಇವೆಲ್ಲದರ ಕಾನ್ಫಿಡೆನ್ಸ್ ಮ್ಯಾಟರ್ಸ್ ಕೂಡ ಎಲ್ಲಾ ವಿಷಯಗಳು ಕೂಡ ನ್ಯೂಸ್ 18 ಬಳಿ ಪ್ರೂಫ್ ಸಮೇತವಾಗಿ ಇದೆ. ಇವೆಲ್ಲವನ್ನ ತೋರಿಸುವಂತಹ ಪ್ರಯತ್ನವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಕೇವಲ ನ್ಯೂಸ್ 18 ಕನ್ನಡದ ಬಳಿ ಮಾತ್ರ ಇಂತಹ ವಿಶ್ವಾಸಾರ್ಹ ಕಾನ್ಫಿಡೆನ್ಶಿಯಲ್ ಆಗಿರುವಂತಹ ವಿಚಾರವನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸಬಹುದು. ನ್ಯೂಸ್ 18 ನಲ್ಲಿ ಸ್ಫೋಟಕ ವಿಡಿಯೋ ಸಾಕ್ಷಿಯನ್ನ ಕೂಡ ತೋರಿಸ್ತಾ ಇದೀವಿ. ಇದು ಅವತ್ತಿನ ದಿನ ಐಟಿ ಅಧಿಕಾರಿಗಳು ತೆಗೆದುಕೊಂಡಂತಹ ವಶಪಡಿಸಿಕೊಂಡಂತಹ ಕಂತೆ ಕಂತೆ ನೋಟುಗಳು. ಗುತ್ತಿಗೆದಾರರು ಕೊಡ್ತಾ ಇದ್ದಂತ ಹಣವನ್ನ ಬ್ಯಾಂಕ್ ಲಾಕರ್ ಅಲ್ಲಿ ಇದೇ ಪರಮೇಶ್ ಇಡ್ತಾ ಇದ್ದ. ಆ ಹಣವನ್ನ ಅನಂತರ ಆತ ಟ್ರಾನ್ಸ್ಫರ್ ಮಾಡ್ತಾ ಇದ್ದ. ಯಾವಾಗ ರೇವಣ್ಣ ಅವರ ಸಂಬಂಧಿ ಪರಮೇಶ್ ಅವರ ಮನೆ ಕಚೇರಿಯ ಮೇಲೆ ಕಾರ್ ಶಾಪ್ ಗಳ ಮೇಲೆ ಯಾವಾಗ ರೇಡ್ ನಡೆಯಿತು ಅವತ್ತು ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ಸುಮ್ಮನೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸುವ ಪ್ರಯತ್ನ ಆಯ್ತು. ನೀವೀಗ ನ್ಯೂಸ್ 18 ಕನ್ನಡದಲ್ಲಿ ಸಾಕ್ಷಿ ಸಮೇತ ನೋಡ್ತಾ ಇದ್ದೀರಾ, ಪ್ರೂಫ್ ಸಮೇತ ನೋಡ್ತಾ ಇದ್ದೀರಾ. ಕಂತೆ ಕಂತೆ ಹಣ ಇರೋದನ್ನ ಅಧಿಕಾರಿಗಳು ಆ ಒಂದು ಲಾಕರ್ ನಿಂದ ಹಣವನ್ನ ತೆಗಿತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಲಾಕರ್ ನಲ್ಲಿ ಕವರ್ ನಲ್ಲಿ ಹಾಕಿ ಹಾಕಿ ಹಣವನ್ನ ಹೇಗೆ ಇಡಲಾಗಿತ್ತು, ಆ ಒಂದು ಕವರ್ ನಿಂದ ಹಣವನ್ನ ಹೇಗೆ ತೆಗೆಯಲಾಯ್ತು ಬ್ಯಾಂಕ್ ಲಾಕರ್ ನಿಂದ, ಎಸ್ ಈಗಾಗ್ಲೇ ನೀವು ಗಮನಿಸ್ತಾ ಇದ್ದೀರಾ. ಐಟಿ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗಾಗ್ಲೇ ಕಾನ್ಫಿಡೆನ್ಶಿಯಲ್ ಆಗಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗಾಗಲೇ ಐಟಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಯ ಒಂದು ಪ್ರೂಫ್ ಸಮೇತ ನಾವು ತೋರಿಸ್ತಾ ಇದೀವಿ. ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ಈ ಮಾಹಿತಿ ಲಭ್ಯವಿದೆ. ಸಾಕಷ್ಟು ವಿಶ್ವಾಸಕ್ಕೆ ಅರ್ಹ ಆಗಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾನ್ಫಿಡೆನ್ಶಿಯಲ್ ಆಗಿರುವಂತಹ ಈ ಮಾಹಿತಿ ನಮ್ಮಲ್ಲಿ ಮಾತ್ರ. ಗುತ್ತಿಗೆದಾರರ ಮೇಲೆ ಪರಮೇಶ್ ಮನೆ ಕಚೇರಿಯ ಮೇಲೆ ಐಟಿ ದಾಳಿ ಆದಂತಹ ಸಂದರ್ಭದಲ್ಲಿ ಸಿಕ್ಕ ಹಣದ ಪ್ರೂಫ್ ಸಮೇತ ಐಟಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಇದು. ಐಟಿ ಅಧಿಕಾರಿಗಳು ಹಂಚಿಕೊಂಡ ಮಾಹಿತಿಯ ಕಾಪಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನ್ಯೂಸ್ 18 ಕನ್ನಡದ ಬಳಿ ಇದೆ ಈಗಾಗಲೇ ಆ ಸಾಕ್ಷಿ ಸಮೇತವಾಗಿ ಯಾವ ರೀತಿಯಾಗಿ ಅಧಿಕಾರಿಗಳು ಅವತ್ತು ದಾಳಿ ಮಾಡಿದ್ರು,
ದಾಳಿಯ ನಂತರ ಸಿಕ್ಕಂತಹ ಹಣ ಏನು ಯಾವ ಯಾವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇವೆಲ್ಲದರ ಸಂಪೂರ್ಣ ಮಾಹಿತಿ ಇದು ನಾವು ಸುಖ ಸುಮ್ಮನೆ ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡಿ ಕೊಟ್ಟಿದ್ದಲ್ಲ ಅಥವಾ ಯಾವುದೋ ಒಂದು ವಿಜುವಲ್ಸ್ ಅನ್ನು ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ನೇರವಾಗಿ ಅವತ್ತು ಏನು ನಡೆಯಿತು ಅನ್ನುವಂತ ಎಲ್ಲಾ ಮಾಹಿತಿಯನ್ನು ಸಾಕ್ಷಿ ಸಮೇತವಾಗಿ ನಾವು ನಿಮಗೆ ತೋರಿಸ್ತಾ ಇದೀವಿ ಜೊತೆಗೆ ಈಗಾಗಲೇ ಐಟಿ ಅಧಿಕಾರಿಗಳೇ ಈ ಒಂದು ವಿಶ್ವಾಸವನ್ನು ಇರಿಸಿಕೊಂಡಿರುವಂತ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀಡಿರುವಂತ ಮಾಹಿತಿ ಇದು ಐಟಿ ಅಧಿಕಾರಿಗಳೇ ಹಂಚಿಕೊಂಡ ಮಾಹಿತಿ ಇದು ಆ ಒಂದು ಮಾಹಿತಿಯನ್ನು ನೀವು ಗಮನಿಸಬಹುದು ಅವತ್ತಿನ ದಿನ ಏನಾಯಿತು ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನಾಯಿತು ಎಷ್ಟು ಹಣವನ್ನ ಅವತ್ತು ವಶಪಡಿಸಿಕೊಂಡ್ರು ಅನ್ನೋದರ ಬಗ್ಗೆ ಕೂಡ ಐಟಿ ಅಧಿಕಾರಿಗಳೇ ಕೊಟ್ಟಿರುವಂತ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀವು ಗಮನಿಸಬಹುದು ಸಿಎಂ ಆಪ್ತ ಇನ್ನೊಂದು ಕಡೆ ರೇವಣ್ಣ ಅವರ ಆಪ್ತ ಪರಮೇಶ್ ಬಳಿ ಕೋಟಿ ಕೋಟಿ ಹಣ ಕೂಡ ಅವತ್ತಿನ ದಿನ ಸಿಕ್ಕಿದೆ 6 ಕೋಟಿ ರೂಪಾಯಿ ಕೇವಲ ಪರಮೇಶ್ ಅವರ ಲಾಕರ್ ನಲ್ಲೇ ಸಿಕ್ಕಿದೆ ದೇವೇಗೌಡರ ಅವರ ಸಂಬಂಧಿ ಪರಮೇಶ್ ಅವರ ಮನೆ ಮೇಲೆ ಅವರ ಕಚೇರಿಯ ಮೇಲೆ ಅಂದ್ರೆ ಆಲ್ರೆಡಿ ಕಾರ್ ಶಾಪ್ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಕೋಟಿ ಕೋಟಿ ಹಣದ ದೃಶ್ಯಗಳನ್ನು ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇರ್ತಾ ಇದೆ ಇನ್ನೊಂದು ಕಡೆ ನೀವು ಗಮನಿಸಬಹುದು ಅವತ್ತಿನ ದಿನ ದೊಡ್ಡ ಡ್ರಾಮಾವೇ ನಡೆದು ಹೋಯಿತು ಅವತ್ತಿನ ದಿನ ಪ್ರೊಟೆಸ್ಟ್ ಅನ್ನು ಮಾಡಿದ್ರು ನಾಯಕರುಗಳು ಕಾಂಗ್ರೆಸ್ ಆಗಿರಬಹುದು ಜೆಡಿಎಸ್ ನ ಮುಖಂಡರುಗಳು ಗುತ್ತಿಗೆದಾರರ ಮೇಲೆ ಉದ್ಯಮಿಗಳ ಮೇಲೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಇದು ಬೇಕಂತಾನೆ ಮಾಡಿಸಿದಂತ ದಾಳಿ ಚುನಾವಣೆಯ ಸಂದರ್ಭದಲ್ಲಿ ಮಾಡಿಸಿದಂತ ದಾಳಿ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು ಯಾರ ಮನೆಯಲ್ಲೂ ಒಂದು ರೂಪಾಯಿ ಸಿಕ್ಕಿಲ್ಲ ಖಾಲಿ ಕೈಯಲ್ಲಿ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು ಎಲ್ಲರೂ ತೆರಿಗೆ ಕಟ್ಟುವವರೇ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಹಾಗಾದ್ರೆ ಆ ದಾಳಿಯ ಸಂದರ್ಭದಲ್ಲಿ ಸಿಕ್ಕಂತ ಈ ಹಣ ಏನು ಅನ್ನುವ ಪ್ರಶ್ನೆ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಅವತ್ತಿನ ದಿನ ಬ್ಯಾಂಕ್ ಡೀಟೇಲ್ಸ್ ಕೂಡ ಸಮೇತವಾಗಿ ನೋಡಿದ್ದಾರೆ ಜೊತೆಗೆ ಲಾಕರ್ ಅನ್ನು ಓಪನ್ ಮಾಡಿದಂತ ಸಂದರ್ಭದಲ್ಲಿ ಕೀ ಕಳೆದು ಹೋಗಿದೆ ಅಂತ ಹೇಳಿ ಪರಮೇಶ್ ಸುಳ್ಳು ಹೇಳುವಂತ ನಾಟಕವನ್ನ ಮಾಡ್ತಾನೆ ಆದ್ರೆ ಆ ಲಾಕರ್ ಅನ್ನು ತೆಗೆದು ನೋಡಿದಾಗ ಕೋಟಿ ಕೋಟಿ ಹಣ ಅಲ್ಲಿ ಸಿಗುತ್ತೆ ಕಂತೆ ಕಂತೆ ಹಣ ಸಿಗುತ್ತೆ ಆ ಸಂದರ್ಭದಲ್ಲೇ ವಶಪಡಿಸಿಕೊಳ್ತಾರೆ ಅದನ್ನ ಐಟಿ ಅಧಿಕಾರಿಗಳು ಪ್ರೂಫ್ ಸಮೇತವಾಗಿ ಈಗಾಗಲೇ ನೀವು ಗಮನಿಸಬಹುದು ಐಟಿ ಅಧಿಕಾರಿಗಳು ನೀಡಿರುವ ಮಾಹಿತಿ ಕೂಡ ನ್ಯೂಸ್ 18 ಕನ್ನಡಕ್ಕೆ ಮಾತ್ರ ಲಭ್ಯವಾಗಿದೆ ಈ ವಿಶ್ವಾಸಾರ್ಹ ಈ ಸ್ಪಷ್ಟತೆಯ ನಿಖರವಾದ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಅಭಿನಂದನ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅಭಿನಂದನ್ ಈಗಾಗಲೇ ಅವತ್ತಿನ ದಿನ ನಾವು ಗಮನಿಸಿದ್ವಿ ಏಕಕಾಲದಲ್ಲಿ ಸಾಕಷ್ಟು ಕಡೆಗಳಲ್ಲಿ 25-30 ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿತ್ತು ದಾಳಿ ನಡೆದಂತಹ ಸಂದರ್ಭದಲ್ಲಿ ಯಾರ ಬಳಿ ಕೂಡ 1 ರೂಪಾಯಿ ಸಿಕ್ಕಿಲ್ಲ ಎಲ್ಲ ತೆರಿಗೆದಾರರೇ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಆಯಿತು ಜೊತೆಗೆ ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ನಡೆಸಲಾಯಿತು ಹಾಗಾದ್ರೆ ಅವತ್ತು ಪರಮೇಶ್ ಮನೆಯಲ್ಲಿ ಆಗಿದ್ದೇನು ಯಾವ ರೀತಿಯಾಗಿ ಹಣ ಇಲ್ಲ ಅಥವಾ ಕೀ ಇಲ್ಲ ಅಂತ ಹೇಳಿ ನಾಟಕ ಮಾಡುವಂತಹ ಪ್ರಯತ್ನ ಮಾಡಿದ ನ್ಯೂಸ್ 18 ನ ಈ ಸ್ಪಷ್ಟವಾದಂತಹ ಎಕ್ಸ್ಕ್ಲೂಸಿವ್ ದೃಶ್ಯದ ಬಗ್ಗೆ ಯಾವ ರೀತಿಯಾಗಿ ವಿವರಿಸ್ತೀರಾ ನವಿತಾ ಏನು March 28 ಬೆಂಗಳೂರು ಮೈಸೂರು ಮಂಡ್ಯ ಹಾಸನ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಏನು ಐಟಿ ಅಧಿಕಾರಿಗಳು ಏಕಕಾಲದಲ್ಲಿ ಒಂದು ಬೇರೆ ಬೇರೆ PWD ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಹಾಗೂ ಈ ಕಾರ್ ಡೀಲರ್ಗಳ ಮೇಲೆ ಒಂದು ಐಟಿ ದಾಳಿಯನ್ನು ಮಾಡಿದರು ಈ ಐಟಿ ದಾಳಿ ವೇಳೆ ಸುಮಾರು ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ದೊಡ್ಡ ಪ್ರಮಾಣದಲ್ಲಿ ಐಟಿ ದಾಳಿ ಆಗಿತ್ತು ಯಾವುದೇ ಕಾಮಗಾರಿ ಆಗದಿರುವ ಕಾಮಗಾರಿಗೆ ಅಡ್ವಾನ್ಸ್ ಪೇಮೆಂಟ್ ಅನ್ನು ಮಾಡಿದ್ದಾರೆ ಅಂತಕ್ಕಂಥ ಆರೋಪದ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು ಈ ವೇಳೆ ಈ ಇಂಜಿನಿಯರ್ಗಳು ಹಾಗೂ PWD ಗುತ್ತಿಗೆದಾರರನ್ನು ಹೊರತುಪಡಿಸಿ ಶಿವಮೊಗ್ಗದ ಒಬ್ಬ ಕಾರ್ ಡೀಲರ್ DT ಪರಮೇಶ್ ಮನೆ ಮೇಲೂ ಕೂಡ ಐಟಿ ದಾಳಿಯಾಗಿತ್ತು ಈ ವೇಳೆ ಸಿಎಂ ಹಾಗೂ ವಿರೋಧ ಪಕ್ಷದಂತ ಕಾಂಗ್ರೆಸ್ ಹಾಗೂ ಆಡಳಿತ ಪಕ್ಷದಂತ ಕಾಂಗ್ರೆಸ್ ಮತ್ತೆ ಸಿಎಂ ಈ ಒಂದು ದಾಳಿಯನ್ನು ರಾಜಕೀಯ ಪ್ರೇರಿತ ದಾಳಿ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು ರಾಜಕೀಯ ಪ್ರೇರಿತವಾಗಿ ನಮ್ಮ ಮೇಲೆ ದಾಳಿನ ನಡೆಸಲಾಗ್ತದೆ ಅಂತಕ್ಕಂಥ ಆರೋಪವನ್ನು ಮಾಡಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ರು ಐಟಿ ಅಧಿಕಾರಿಗಳು ನಮ್ಮ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಗಳ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದರಲ್ಲಿ ಯಾವುದೇ ರೀತಿಯಾದಂತ ಏನೂ ಸಿಕ್ಕಿಲ್ಲ ಅವರು ದಾಳಿ ಮಾಡಿ ಏನು ಸಿಕ್ಕಿದ್ರು ಯಾಕಾಗಿ ದಾಳಿ ಮಾಡಿದ್ರು ಏನಾದರೂ ಸಿಕ್ತಾ ಅಂತಕ್ಕಂಥ ಪ್ರಶ್ನೆಗಳನ್ನ ಸ್ವತಃ ಖುದ್ದು ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರೇ ಪ್ರಶ್ನೆ ಮಾಡಿದ್ರು ಆ ನಂತರದಲ್ಲಿ ಕಾಂಗ್ರೆಸ್ ಹಾಗೂ JDS ಜಂಟಿಯಾಗಿ ಐಟಿ ಕಚೇರಿ ಎದುರು ಕೂಡ ಪ್ರತಿಭಟನೆಯನ್ನು ಮಾಡಿ ರಾಜಕೀಯ ಉದ್ದೇಶದಿಂದ ನಮ್ಮನ್ನು ಟಾರ್ಗೆಟ್ ಮಾಡಿ ಬಿಜೆಪಿ ವಕ್ತಾರರಾಗಿರುವಂತಹ ಗೋವಂತ ಸೂದನ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ಈಗಾಗಲೇ ನ್ಯೂಸ್ 18 ಕನ್ನಡದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸ್ಪಷ್ಟವಾದಂತಹ ವಿಶ್ವಾಸಾರ್ಹ ಐಟಿ ಮಾಹಿತಿಯಿಂದ ನೀಡಿರುವಂತಹ ಒಂದು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಅವತ್ತಿನ ದಿನ ಏನು ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು
ಸಂದರ್ಭದಲ್ಲಿ ಪರಮೇಶ್ವರ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅವರ ಕಚೇರಿ ಮೇಲೆ ದಾಳಿ ನಡೆಸಿದಲ್ಲಿ 6 ಕೋಟಿ ರೂಪಾಯಿ ಹಣ ಸಿಗುತ್ತೆ. ಅವತ್ತು ಒಂದು ರೀತಿಯಲ್ಲಿ ಸಾಕಷ್ಟು ಏನು ಸಿಕ್ಕಿಲ್ಲ, ತೆರಿಗೆ ಹಣವನ್ನು ಕಟ್ಟಲಾಗಿದೆ ಎಲ್ಲೂ ಕೂಡ 1 ರೂಪಾಯಿ ಸಿಕ್ಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರಯತ್ನಗಳು ನಡೆಯಿತು, ಬಿಂಬಿಸುವಂತಹ ಪ್ರಯತ್ನ. ಏನ್ ಹೇಳ್ತೀರಾ ಈಗ? ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಸರ್, ಈಗ ಅವತ್ತಿನ ದಿನ ಐಟಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಯಿತು, ಎಲ್ಲೂ ಕೂಡ 1 ರೂಪಾಯಿ ಸಿಕ್ಕಿಲ್ಲ ಅನ್ನುವಂತಹ ಹೇಳುವಂತಹ ಪ್ರಯತ್ನವನ್ನ ಮಾಡಿತು, ತೆರಿಗೆ ಎಲ್ಲವನ್ನು ಕೂಡ ಸರಿಯಾಗಿ ಕಟ್ಟಲಾಗಿದೆ ಅಂತ. ಪರಮೇಶ್ ಅವರ ಮನೆಯಲ್ಲಿ 6 ಕೋಟಿ ರೂಪಾಯಿ ಸಿಕ್ಕಿದೆ ಅನ್ನುವಂತಹ ದೃಶ್ಯ ಸಮೇತ ವಿಡಿಯೋಗಳನ್ನ ಕೂಡ ನಾವೀಗ ತೋರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ಇದು ಯಾವ ಪರಮೇಶ್ವರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವರು, ಶಿವಮೊಗ್ಗ ಹತ್ರ ಇರುವಂತ ಕಂಟ್ರಾಕ್ಟರ್ ನನಗನ್ಸಿರುವ ಹಾಗೆ. ಇವರು ದೇವೇಗೌಡರ ತಂಗಿ ಮಗ ಇರ್ಬೇಕು ಇವರು. ಇವರು ಕೇವಲ ಈಗೊಂದು 10-15 ವರ್ಷದ ಮುಂಚೆ ಮೈಸೂರ್ ಹತ್ರ ಇಲ್ವಾಲದಲ್ಲಿ ಚಿಕ್ಕ ಪುಟ್ಟ ಕಂಟ್ರಾಕ್ಟರ್ ಮಾಡ್ಕೊಂಡಿದ್ದಂತ ವ್ಯಕ್ತಿ, ಒಂದ್ ಚಿಕ್ಕದೊಂದು JCB ಇಟ್ಕೊಂಡು ಕಂಟ್ರಾಕ್ಟ್ ಮಾಡ್ತಾ ಇದ್ದಂತ ವ್ಯಕ್ತಿ. ಇವತ್ತು ಇವರು 100+ ಕೋಟಿಗೆ ಬಾಳ್ತಾರೆ ಇವತ್ತು ಇವರು. ಮತ್ತೆ ಅನೇಕ ಕಾಂಟ್ರಾಕ್ಟ್ಗಳನ್ನ ಕುಮಾರಸ್ವಾಮಿ ಅವರು ಇರ್ಬೋದು, ರೇವಣ್ಣ ಅವರು ಇರ್ಬೋದು, ಇವರಿಗೆ ಕೊಡಿಸ್ತಾ ಇದ್ದಂತಹದ್ದು. ಹಾಗಾಗಿ ಅವರ ಮನೆಯಲ್ಲಿ ಏನು ದುಡ್ಡು ಸಿಕ್ಕಿದೆ ಅದು ನೇರವಾಗಿ ಜನತಾದಳದ ದುಡ್ಡೇ ಅದು. ಆ ಕಾರಣಕ್ಕೋಸ್ಕರವಾಗಿನೇ ಇವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರು ಹತ್ಕೊಂಡು ಅಡ್ಡಾಡ್ತಾ ಇರುವಂತದ್ದು. ಎಲ್ಲ ಹರ್ಚಾಟಕ್ಕೆ, ಚೀರಾಟಕ್ಕೆ, ಕೂಗಾಟಕ್ಕೆ ಕಾರಣ ಈ ಎಲ್ಲವೂ ಸಹ 1,364 ಕೋಟಿ ರೂಪಾಯಿಗಳ ಏನು ಬಿಲ್ ಅನ್ನ ಅವರು ಕಾಮಗಾರಿ ಆಗದೆ ಬರ್ಕೊಟ್ಟಿದ್ದಾರೆ, ಚೆಕ್ ಅನ್ನ ಬರ್ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಹಣಗಳೇ ಈಗೆಲ್ಲ ಸಿಗ್ಬೀಳ್ತಾ ಇರುವಂತದ್ದು ಇದೆಲ್ಲವೂ. ಹಾಗಾಗಿ ಈಗ ಅವತ್ತಿನ ದಿನ ಏನು ಒಂದು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಯಿತು, ಯಾಕಂದ್ರೆ ಉದ್ಯಮಿಗಳು ಗುತ್ತಿಗೆದಾರರ ಮೇಲೆ ಮಾಡಿದಂತಹ ಒಂದು ಐಟಿ ದಾಳಿ ಆದ್ರೂ ಕೂಡ ಎಲ್ಲರ ತಮ್ಮ ನಾಯಕರುಗಳ ಮೇಲೆ ಸಚಿವರುಗಳ ಮೇಲೇನೆ ದಾಳಿ ಆಯ್ತೇನೋ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನ ಆಯ್ತು. ಕೇಂದ್ರ ಸರ್ಕಾರವೇ ಮಾಡಿಸಿದ್ದು ಅನ್ನುವ ಆರೋಪವನ್ನು ಕೂಡ ಮಾಡಿದ್ರು ಅವತ್ತು. ಮೇಡಮ್, ಕೇಂದ್ರ ಸರ್ಕಾರದ ಪ್ರಶ್ನೆನೇ ಅಲ್ಲ. ಇವತ್ತು ಮಂಡ್ಯದಲ್ಲಿ ಹೋಗಿ ನೀವು ಕೇಳ್ತು ಅಂತಂದ್ರೆ, ಹಾಸನದಲ್ಲಿ ಹೋಗಿ ಕೇಳ್ತು ಅಂತಂತಂದ್ರೆ, ಯಾವುದೇ PWD ಡಿಪಾರ್ಟ್ಮೆಂಟ್ ನಲ್ಲಿರುವಂತಹ ಒಬ್ಬ ಸಾಮಾನ್ಯ SDC ನ ಕೇಳಿದ್ರೆ ಯಾರ್ಯಾರು ಯಾರ್ಯಾರಿಗೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟರ್, ಯಾರು ಕೆಲಸ ಮಾಡದೆ ಬಿಲ್ ತೆಗೆದುಕೊಂಡಿದ್ದಾರೆ, ಯಾರು ಕೆಲಸ ಮಾಡೋಕ್ಕಿಂತ ಮುಂಚೆನೆ ಅಡ್ವಾನ್ಸ್ ಆಗಿ ಬಿಲ್ ತೆಗೆದುಕೊಂಡಿದ್ದಾರೆ, ಯಾರು ಸುಳ್ಳು ಕಾಮಗಾರಿಯನ್ನ ಬರೆಸಿ ಬಿಲ್ ತಗೊಂಡಿದ್ದಾರೆ ಅಂತ ಅನ್ನೋ ವಿಷಯ ಎಲ್ರಿಗೂ ಗೊತ್ತಿರುವಂತ ಸಂಗತಿ ಇದು. ಹೊಸದಾಗಿ ಏನಿದೆ ಇದರಲ್ಲಿ? ಇನ್ಪುಟ್ ಎಡಿಟರ್ ಅಂತ ಅಭಿನಂದನ್ ಮಾತನಾಡ್ತಾರೆ ಸರ್. ಶಿವಮೊಗ್ಗಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇದ್ರಿ, ಆದ್ರೆ ಯಾವ ಕಾರಣಕ್ಕಾಗಿ ಶಿವಮೊಗ್ಗಕ್ಕೆ ಈ ಒಂದು ಹಣ ರವಾನೆ ಆಗಿರ್ಬೋದು ಅಂತಕ್ಕಂತ ಅನುಮಾನ ನಿಮ್ಮನ್ನ ಕಾಡತ್ತೆ? ಮಧುಸೂದನ್ ಕೇಳ್ತಾರದ ಪ್ರಶ್ನೆ ಇದು ನಿಮ್ಗೆ ಸರ್? ನಿಮ್ಗೆ ನನಗೇನಾ? ಇದು ಶಿವಮೊಗ್ಗದಲ್ಲಿ ರವಾನೆ ಆಗಿರುವಂತದ್ದು ಇಡೀ ರಾಜ್ಯಾದ್ಯಂತ ಇದ್ದಾವೆ ಇವ್ರದ್ದು ಖಜಾನೆಗಳು. ಎಲ್ಲಿ ಯಾರಿಗೆ ಯಾವ ಕಾರಣಕ್ಕೆ ಏನ್ ರವಾನೆ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲವೂ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಕುಟುಂಬದ ಖಜಾನೆಗಳಿವೆಲ್ಲದನ್ನು. ಅದಕ್ಕೆ ಕಾರಣ ಏನ್ ಬೇಕಾಗಿಲ್ಲ, ಖಜಾನೆಗಳಲ್ಲಿ ಜಮಾ ಆಗ್ತಾ ಇರುತ್ತೆ ಅಷ್ಟೇನೆ. ಈಗ ಸರ್, ಈಗ ಅವತ್ತಿನ ದಿನ ಎಲ್ಲಾ ಕಡೆ ರೇಡ್ ಆದಾಗ್ಲೂ ಕೂಡ ಒಂದು ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನ ಆಗಿದೆ ಅಂದ್ರೆ ಎಲ್ಲೂ ಕೂಡ ಹಣ ಸಿಕ್ಕಿಲ್ಲ, ಏನು ಡಾಕ್ಯುಮೆಂಟ್ಸ್ ಸಿಕ್ಕಿಲ್ಲ ಅನ್ನೋದನ್ನ. ಎಲ್ಲೂ ಹಣ ಸಿಗದೆ ಅಂದ್ರೆ ಇವ್ರ ಯಾಕೆ ಇಷ್ಟೊಂದು ಚೀರಾಡಬೇಕು, ಕುಣಿದಾಡಬೇಕು? ಮಾಡಿದಾಗ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡುವಂತಹ ಅವಶ್ಯಕತೆ ಏನಿತ್ತು? ಹಾಗಂದ್ರೆ ಈ ರೀತಿಯಾಗಿ ಹಣದ ಮೂಲ ಇದೆ ಅನ್ನೋದೇ ಇದ್ರೆ ಹಿಂದಿರುವ ಉದ್ದೇಶನ ಹೇಗೆ ಅಂತ. ಹೌದಲ್ವಾ ಮೇಡಮ್? ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರು ನನಗೆ ಯಾವ ಪೊಲೀಸ್ನವರು ಹೊರದೇ ಇಲ್ಲ ಅಂತಂದ್ರೆ ಮೈ ಮೇಲೆ ಬಾಸುಂಟೆ ಬರುತ್ತೆ. ಮತ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಯ್ಯೋ ಅಮ್ಮ ಅಪ್ಪ ಅಂತ ಯಾಕೆ ಕುಣಿದಾಡಬೇಕು? ಪೊಲೀಸ್ನವ್ರು ಹೊಡೆದಿದ್ದಕ್ಕೆ ಕುಣಿದಾಡ್ತಾ ಇರ್ತಾರೆ. ITದವರು ಹೊಡೆದಿರುವಂತದ್ದು ಶಾಕ್ ಇದು, ಆ ಶಾಕ್ಗೋಸ್ಕರನೇ ಕುಣಿದಾಡ್ತಾ ಇರುವಂತದ್ದು. ಕೇವಲ JDS ಆಗಿರ್ಬೋದು, ಕಾಂಗ್ರೆಸ್ ನ ಶಾಸಕರು ಸಚಿವರುಗಳ ಆಪ್ತರ ಮೇಲೆ ಮಾಡ್ತಿದ್ದಾರೆ, BJP ಅವರ ಮೇಲೆ ಯಾರ ಮೇಲೂ ಕೂಡ ದಾಳಿ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ಬಂದಿರುವಂತದ್ದು BJP ಅವರ ಮೇಲೆಲ್ಲ. BJP ಸಂಬಂಧಪಟ್ಟಂತೆ ಯಾವ ಕಾಂಟ್ರಾಕ್ಟರ್ಗೆ ಇವರು ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ಅವ್ರು ಯಾರಿಗೂ ಪೇಮೆಂಟ್ ಮಾಡಿಲ್ಲ. ಕಳೆದ 3 ತಿಂಗಳಿಂದ ಯಾರ್ಯಾರಿಗೆ ಪೇಮೆಂಟ್ ಮಾಡಿದ್ದಾರೆ ಅಂತ ಲೆಕ್ಕ ಹಾಕೊಂಡು ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ತಾ ಇದ್ದಾರೆ.
ಯಾವುದೇ ಖಚಿತ ಮಾಹಿತಿ ಇಲ್ಲದೆ ಹಾಗಾದ್ರೆ ದಾಳಿಯನ್ನು ಮಾಡಲ ಆಗುತ್ತಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಅವತ್ತಿನ ದಿನಾನೇ ಅಧಿಕಾರಿಗಳು ಹೇಳಿದ್ರು ಅಂದ್ರೆ ಇದು ರೀಕ್ ಅಂದ್ರೆ ಕಂಟಿನ್ಯೂ ಆಗುವಂತಹ ಒಂದು ದಾಳಿ ಅನ್ನೋದನ್ನ ಕೂಡ ಹೇಳಿದ್ರು ಆ ಸಂದರ್ಭದಲ್ಲಿ. ಆದ್ರೂ ಕೂಡ ಇದು ಚುನಾವಣೆಯ ಸಂದರ್ಭದಲ್ಲಿ ಬೇಕು ಅಂತಾನೆ ಮಾಡಿಸಿದ್ದು. ಚುನಾವಣೆ ಸಮಯಕ್ಕೆ 3 ತಿಂಗಳ ಮುಂಚೆ ಇವ್ರು ಯಾಕೆ ಎಲ್ಲ ಕಾಂಟ್ರಾಕ್ಟರ್ಗಳಿಗೆ ಹಣ ಬಿಡುಗಡೆ ಮಾಡಿದ್ರು? ಇವ್ರು ಯಾರ್ಯಾರಿಗೆ ಹಣ ಬಿಡುಗಡೆ ಮಾಡಿದಾರೋ ಅವರವ್ರ ಮೇಲೆ ರೈಡ್ ಮಾಡಿದ್ದಾರೆ ಅವರು. ಹೇಳ್ತಾ ಇದ್ರು ಚುನಾವಣೆ ಹೊಸ್ತಿಲಲ್ಲಿ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೇಲೆ ಮಾತ್ರ ಐಟಿ ಅವರು ಕಣ್ ಕಾಣುತ್ತೆ, ಹಾಗಿದ್ರೆ ಬಿಜೆಪಿ ಅವರನ್ನು ಭಿಕ್ಷೆ ಬೇಡಿ ಚುನಾವಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಯಾರಿಗೆ ಹಣ ಬಿಡುಗಡೆ ಮಾಡಿದೆ? ರಾಜ್ಯ ಸರ್ಕಾರ ಬಿಜೆಪಿ ಜೊತೆ ಗುರುತಿಸಿಕೊಂಡಿರುವಂತ ಕಾಂಟ್ರಾಕ್ಟರ್ಗಳಿಗೆ ಹಣ ಬಿಡುಗಡೆ ಮಾಡುತ್ತಾ? ಅವ್ರ ಜೊತೆ ಯಾರಿದ್ದಾರೆ ಅಂತ ಕಾಂಟ್ರಾಕ್ಟರ್ಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ? ಕಾಮಗಾರಿನೇ ಮಾಡದೆ ಹಣ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಸಿಎಂ ಹೇಳೋದು ಬಿಜೆಪಿ ಅವರು ಏನು ಭಿಕ್ಷೆ ಎತ್ತಿ ಚುನಾವಣೆ ಮಾಡ್ತಾರ, ನಾವು ಮಾತ್ರ ಹಣ ಚೆಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಐಟಿ ಅವರು ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹಣ ಚೆಲ್ತಿರೋ ಭಿಕ್ಷೆ ಬೇಡ್ತಿರೋ, ದಟ್ ಇಸ್ ಡಿಫರೆಂಟ್. ಇದು ಸರ್ಕಾರದ ಹಣ, ಕಾಮಗಾರಿ ಮಾಡದೆ ಬಿಲ್ ಬರೆದಿರುವಂತ ಹಣ, ಸಿಕ್ಕಿರುವಂತ ಹಣ. ಎಸ್, ಥ್ಯಾಂಕ್ ಯು ಗೋಮತ್ ಸುಧನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.